ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ರಶ್ಮಿ ಕನ್ನಡ ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತೊಗರಿಬೇಳೆ ಕಟ್ಟಿನ ಸಾಂಬಾರನ್ನು ಮಾಡ್ತಾ ಇದ್ದೀನಿ. ಇದನ್ನು ಹೋಳಿಗೆ ಜೊತೆ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೂಪರ್ ಟೇಸ್ಟಿಯಾಗಿರೋಂಥ ಸಾಂಬಾರಿದು, ತಿಳಿ ಸಾಂಬಾರು ಅಂತಲೇ ಅನ್ಬೋದು. ನೀವೇನಾದರೂ ಫಸ್ಟೇ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡು ನೆನೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಮಸಾಲೆ ಪದಾರ್ಥನ ಹುರ್ಕೊಳ್ಳೋದಕ್ಕೆ ಒಂದು ಮೀಡಿಯಂ ಗಾತ್ರದ್ದು ಈರುಳ್ಳಿ, ಹಾಗೆ ಬೇಯಿಸಿಟ್ಕೊಂಡಿರೋವಂಥ ಒಂದು ಬಟ್ಲಾಗುವಷ್ಟು, ಮೀಡಿಯಂ ಬಟ್ಲಾಗುವಷ್ಟು ತೊಗರಿಬೇಳೆ, ಹಾಗೆ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು ಟೊಮೊಟೊ, ಹಾಗೆ ಒಂದು ಅರ್ಧ ಬಟ್ಲಾಗುವಷ್ಟು ಒಣ ಕೊಬ್ಬರಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ. ನಾನಿಲ್ಲಿ ಮಸಾಲೆ ಪದಾರ್ಥನ ಒಂದೆರಡು ಚಮಚದಷ್ಟು ಜೀರಿಗೆ, ಹಾಗೆ ಒಂದೆರಡು ಚಮಚದಷ್ಟು ಕೊತ್ತಂಬರಿ ಕಾಳು, ಹಾಗೆ ಒಂದು ಇಂಚ್ ಆಗೋವಷ್ಟು ಚಕ್ಕೆ, ಹಾಗೆ ನಾನು ಒಂದು ಐದು ಲವಂಗ ತೊಗೊಂಡಿದ್ದೀನಿ, ಒಂದು ಮೂರು ಏಲಕ್ಕಿ ತೊಗೊಂಡಿದ್ದೀನಿ, ಹಾಗೆ ಕಾಲು ಟೀಸ್ಪೂನಷ್ಟು ಮೆಣಸಿನಕಾಳನ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಸಾಂಬಾರು ಬಾಳೆ ಅಂತಾರೆ ಅದನ್ನು ನಾನು ಎರಡನ್ನು ತೊಗೊಂಡಿದ್ದೀನಿ, ಸಾಂಬಾರು ಬಾಳೆನ. ಹಾಗೆ ಸ್ವಲ್ಪ ನಾನು ಕರಿಬೇವನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಬೇಳೆನ ಬೇಯಿಸಿ ಇಟ್ಕೊಂಡಿರೋಂಥ ಕಟ್ಟನ್ನು ತೊಗೊಂಡಿದ್ದೀನಿ, ಹಾಗೆ ಒಂದು ನಾಲ್ಕೈದು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನಿಲ್ಲಿ ಮಸಾಲೆ ಪದಾರ್ಥನೆಲ್ಲ ಸಪ್ರೇಟಾಗಿ ಹುರ್ಕೊಳ್ತಾ ಇದ್ದೀನಿ, ಎಲ್ಲವನ್ನೂ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಅದನ್ನು ತೆಗೆದಿಟ್ಟು ಅದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ನಾನು ಇಲ್ಲಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ, ಹಾಗೆ ಬೆಳ್ಳುಳ್ಳಿ, ಹಾಗೆ ಒಣ ಕೊಬ್ಬರಿನ ಚೆನ್ನಾಗಿ ಇದರಲ್ಲಿ ಹಾಕಿ ಹುರ್ಕೊಳ್ಬೇಕು. ನಾನಿಲ್ಲಿ ಒಣ ಕೊಬ್ಬರಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಜೊತೆಗೆ, ಹಾಗೆ ಬೆಳ್ಳುಳ್ಳಿನೇ ನಾನು ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಹೋಳಿಗೆ ಜೊತೆ ತುಂಬ ಚೆನ್ನಾಗಿರುತ್ತೆ, ಘಮ ಘಮ ಅನ್ನೋ ರೀತಿ ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು. ಮಸಾಲೆ ಹುರಿದಷ್ಟು ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನಾನಿಲ್ಲಿ ಟೊಮೊಟೊನೂ ಸೇರಿಸ್ತಾ ಇದ್ದೀನಿ, ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಹಾಗೆ ಇದಕ್ಕೆ ಕರಿಬೇವು ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ, ನೀವು ಕರಿಬೇವು ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನಾನು ಈ ಮಸಾಲೆ ರುಬ್ಬೋದಕ್ಕೆ ನಾನು ಇಲ್ಲಿ ಕರಿಬೇವನ್ನ ಹಾಕ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಣಮೆಣಸಿನ್ಕಾಯಿನ ತೊಗೊಂಡಿದ್ನಲ್ಲ, ಅದನ್ನು ಒಗ್ಗರಣೆಗಷ್ಟೇ ನಾನು ತೊಗೊಂಡಿದ್ದೀನಿ, ಈ ಮಸಾಲೆ ಜೊತೆ ಸೇರಿಸಿ ನಾನು ಅದನ್ನು ರುಬ್ಬೋದಿಲ್ಲ. ನಾನಿಲ್ಲಿ ಒಂದು ಜಾರಿಗೆ ಹುರ್ಕೊಂಡಿರೋಂಥ ಎಲ್ಲ ಸಾಂಬಾರು ಪದಾರ್ಥನ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಬೇಳೆ, ಈರುಳ್ಳಿ, ಕೊಬ್ಬರಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಎಲ್ಲ ಸೇರಿಸಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನೀವು ಒಣಮೆಣಸಿನ್ಕಾಯಿ ಬೇಕಾದ್ರೂ ನೀವು ಇದ್ರ ಜೊತೆ ಹಾಕ್ಕೊಂಡು ರುಬ್ಕೋಬೋದು. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಾಳನ್ನ ಸೇರಿಸಿ ಒಣಮೆಣಸಿನ್ಕಾಯಿ ತೊಗೊಂಡಿದ್ನಲ್ಲ, ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವನ್ನು ಒಗ್ಗರಣೆ ಹಾಕ್ತಾ ಇದ್ದೀನಿ. ನಾನು ಇದಕ್ಕೆ ಬಸ್ದಿರೋ ಅಂಥ ತೊಗರಿಬೇಳೆ ಕಟ್ಟನ್ನು ಸೇರಿಸಿದ್ದೀನಿ, ಹಾಗೆ ನುಣ್ಣಗೆ ರುಬ್ಕೊಂಡಿರೋ ಮಿಶ್ರಣನೂ ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕುದಿಸಿದಷ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಇದಕ್ಕೆ ಹುಣಸೆ ಹುಳಿ ಹಿಂಡ್ಕೊಂಡಿರೋ ಅಂಥ ವಿಡಿಯೋನ ತೋರಿಸಿನ, ನಾನು ಇದಕ್ಕೆ ಹುಣಸೆ ಹುಳಿನ ಹಿಂಡ್ಕೊಂಡಿದ್ದೀನಿ, ನೆನೆ ಹಾಕ್ಕೊಂಡಿದ್ನಲ್ಲ ಅದನ್ನು ಹಿಂಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು, ಖಾರ, ಹುಳಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು. ಸಾಲದಾಗಿದ್ದರೆ ನೀವು ಉಪ್ಪು ಹುಳಿನ ಇನ್ನೂ ಸ್ವಲ್ಪ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಒಣಮೆಣಸಿನ್ಕಾಯಿನ ಅದನ್ನು ಸಾಂಬಾರು ಮಸಾಲೆ ಪದಾರ್ಥದ ಜೊತೆ ನೀವು ರುಬ್ಕೋಬೋದು. ನಾನಿಲ್ಲಿ ಖಾರ ಜಾಸ್ತಿ ಆಗುತ್ತೆ ಅಂತ ನಾನು ಇದನ್ನು ಒಗ್ಗರಣೆಗೆ ಮಾತ್ರ ನಾನು ಉಪಯೋಗಿಸ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿನ ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಮನೇಲಿ ಮಾಡ್ಕೊತೀನಿ, ಹೋಳಿಗೆ ಜೊತೆ ತುಂಬ ಚೆನ್ನಾಗಿರುತ್ತೆ.
ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.